ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಕೊಲ್ಲೂರು ಮೂಕಾಂಬಿಕಾ ದೇವಿ ದರ್ಶನವನ್ನು ಪಡೆದಿದ್ದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಆದರೆ ಮೂಕಾಂಬಿಕಾ ಕ್ಷೇತ್ರದಲ್ಲಿ ದರ್ಶನ್ ಹೋಮ ಹವನ ಮಾಡಿಸಿದ್ರ ಅನ್ನೋ ಒಂದು ಪ್ರಶ್ನೆ ಈಗ ಅಭಿಮಾನಿಗಳನ್ನು ಕಾಡ್ತಾ ಇದೆ. ಯಾಕಂದರೆ ದರ್ಶನ್ ಅವರು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಹೋಗಿರ್ತಕ್ಕಂಥ ಇನ್ಸೈಡ್ ವಿಜಲ್ಸ್ ಅಂದರೆ ಒಳಗಡೆ ದರ್ಶನವನ್ನು ಪಡೆಯುವಂಥ ಒಂದು ದೃಶ್ಯಗಳನ್ನು ನೀವೇನು ಕಾಣ್ತಾ ಇದ್ದೀರ ಈಗ ರೈಸಿಂಗ್ ಕನ್ನಡ ನಮ್ಮ ಚಾನಲ್ನಲ್ಲಿ ಇನ್ಸೈಡ್ ದೃಶ್ಯಗಳು ಸಿಕ್ಕಿದ್ದಾವೆ, ನೋಡ್ತಾ ಇದ್ದೀರ ಈಗ. ಸೊ ಅದರ ಜೊತೆಗೇ ದರ್ಶನ್ ಅವರ ಕೆಲವೊಂದು ಫೋಟೋಗಳು ನೀವು ಕಾಣಬಹುದು. ಆ ಫೋಟೋಗಳಲ್ಲಿ ಅರ್ಚಕರ ಜೊತೆ ಹಾಗೂ ಮುಖ್ಯ ಅರ್ಚಕರ ಜೊತೆ ದರ್ಶನ್ ನಿಂತ್ಕೊಂಡಿದ್ದಾರೆ, ಅವರ ಆಶೀರ್ವಾದವನ್ನು ಪಡ್ಕೊಳ್ತಾ ಇದ್ದಾರೆ. ಜೊತೆಗೆ ವಿಶೇಷವಾದ ಒಂದು ಫೋಟೋ ಗಮನಿಸಬಹುದು ನೀವು, ದರ್ಶನ್ ಅವರು ಹೋಮ ಹವನದ ಮುಂದೆ ನಿಂತ್ಕೊಂಡಿರ್ತಕ್ಕಂಥ ಒಂದು ಕೆಲವೊಂದು ಫೋಟೋಸು ಈಗ ನೀವು ನೋಡ್ತಾ ಇದ್ದೀರಾ. ಸೊ ಆ ಫೋಟೋಗಳನ್ನು ನೋಡ್ತಾ ಇದ್ದರೆ ದರ್ಶನ್ ಅವರು ಕೊಲ್ಲೂರು ಕ್ಷೇತ್ರದಲ್ಲಿ ಹೋಮ ಮಾಡಿಸಿದ್ದಾರೆ, ಹೋಮ ಹವನವನ್ನು ಮಾಡಿಸಿದ್ದಾರೆ, ಜೊತೆಗೆ ವಿಶೇಷ ಪೂಜೆಯನ್ನು ಮಾಡಿಸಿದ್ದಾರೆ. ಅರ್ಚಕರ ಜೊತೆ ಅವ್ರ ಮನೆಗೆ ಕೂಡ ಹೋಗಿದ್ದಾರೆ, ಕೆಲವೊಂದಿಷ್ಟು ಫ್ರೆಂಡ್ಸ್ ಮನೆಗೆ ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ಕೆಲವೊಂದು ಫೋಟೋಗಳೀಗ ರಿಲೀಸ್ ಆಗಿದ್ದಾವೆ, ನೋಡ್ತಾ ಇದ್ದೀರ ನೀವು. ದರ್ಶನ್ ಜೊತೆ ಕೊಲ್ಲೂರಿಗೆ ಕಾಮಿಡಿ ಸ್ಟಾರ್ ಚಿಕ್ಕಣ್ಣ ಕೂಡ ಇದ್ದಾರೆ. ದರ್ಶನ್ ಹಾಗೂ ಚಿಕ್ಕಣ್ಣ ಇಬ್ಬರೂ ಶಿವಮೊಗ್ಗ ಮಾರ್ಗವಾಗಿ ಕೊಲ್ಲೂರಿಗೆ ಹೋಗಿ ದರ್ಶನವನ್ನು ಪಡ್ಕೊಂಡು ಅಲ್ಲಿ ವಿಶೇಷವಾದ ಪೂಜೆ ಪುನಸ್ಕರಣ ಮಾಡಿಸಿ ದೇವಿಯ ದರ್ಶನವನ್ನು ಪಡ್ಕೊಂಡಿದ್ದಾರೆ. ಅಲ್ಲೂ ಕೂಡ ಕೆಲವೊಂದಿಷ್ಟು ಆತ್ಮೀಯರನ್ನು ಭೇಟಿಯಾಗಿದ್ದಾರೆ ಡಿ ಬಾಸ್ ದರ್ಶನ್. ಕೇವಲ ಮೂಕಾಂಬಿಕೆ ದೇವಿಯ ದರ್ಶನವನ್ನು ಮಾತ್ರ ಪಡೆಯದೆ ವಿಶೇಷ ಪೂಜೆಯನ್ನು ಮಾಡಿಸಿದ್ದಾರೆ, ಜೊತೆಗೆ ದೇವಸ್ಥಾನದ ಮುಖ್ಯ ಅರ್ಚಕರ ಮನೆಗೂ ಕೂಡ ದರ್ಶನ್ ವಿಸಿಟ್ ಮಾಡಿದ್ದಾರೆ, ಅವರ ಒಂದು ಆತಿಥ್ಯವನ್ನು ದರ್ಶನ್ ಸ್ವೀಕರಿಸಿದ್ದಾರೆ. ಇನ್ನೂ ವಿಶೇಷವಾಗಿ ಕೆಲವೊಂದಿಷ್ಟು ಫೋಟೋಗಳನ್ನು ಗಮನಿಸಬಹುದು. ಅವ್ರ ಮನೆಯಲ್ಲಿ ಅಂದರೆ ಪ್ರಧಾನ ಅರ್ಚಕರನ್ನು ಹೊರತುಪಡಿಸಿ ಉಳಿದ ಅರ್ಚಕರ ಮನೆ ಕೂಡ ದರ್ಶನ್ ಭೇಟಿ ಕೊಟ್ಟಿದ್ದಾರೆ. ಅವರ ಫ್ಯಾಮಿಲೀಸ್ ಜೊತೆ ಫೋಟೋವನ್ನು ಆತ್ಮೀಯವಾಗಿ ಫೋಟೋಗಳನ್ನು ತೆಕ್ಕೊಂಡಿದ್ದಾರೆ. ಅಂದರೆ ಬಹುಶಃ ಅವ್ರು ಯಾರು ಅಂತ ನಮಗೂ ಸರಿಯಾಗಿ ಗೊತ್ತಾಗಿಲ್ಲ, ಆತ್ಮೀಯರೊಬ್ಬರು ಈ ಫೋಟೋಗಳನ್ನು ಸೆಂಡ್ ಮಾಡಿದರು. ಸೊ ಅವರು ಬಹುಶಃ ದರ್ಶನ್ ಅವರ ಆತ್ಮೀಯ ಗೆಳೆಯರಿರಬಹುದು ಅಂತ ಈ ಒಂದು ಫೋಟೋಗಳನ್ನು ನಮಗೂ ಕಳಿಸಿದ್ದಾರೆ. ಸೊ ನಾವು ನಿಮಗೆ ಅಭಿಮಾನಿಗಳಿಗೆ ಆ ದೃಶ್ಯಗಳನ್ನು ಆ ಫೋಟೋಗಳನ್ನು ತೋರಿಸ್ತಾ ಇದ್ದೀವಿ. ಅದೇನೇ ಆಗಲಿ ಕ್ರಾಂತಿ ಸಿನಿಮಾದ ಶೂಟಿಂಗ್ ಬಿಡುವಿನ ಮಧ್ಯೆಯೂ ದೇವಸ್ಥಾನಕ್ಕೆ ಬಂದು ಒಂದು ವಿಶೇಷವಾದ ಪೂಜೆಯನ್ನು ಮಾಡಿಸಿ ದೇವಿಯ ಕೃಪೆಗೆ ಪಾತ್ರರಾಗಿದ್ದಾರೆ ದರ್ಶನ್. ಒಳ್ಳೆಯದಾಗಲಿ.